ಅಲ್ಲಿ ನಿತ್ಯವೂ ಕುಗ್ರಾಮಗಳಿಂದ ಅರ್ಜಿ ಹಿಡಿದು ನೂರಾರು ಮಂದಿ ಬರ್ತಾರೆ. ಗರ್ಭಿಣಿಯರು, ಅಂಗವಿಕಲರು, ವಯೋವೃದ್ಧರು ಸ್ವಂತ ಸೂರಿನ ಕನಸು ಹೊತ್ತುಕೊಂಡು ದಾಖಲೆಗಳ ಫೈಲ್ ಹಿಡಿದುಕೊಂಡು ಆ ಕಚೇರಿಯಲ್ಲಿ ಸರತಿ ಸಾಲಿನಲ್ಲಿ ನಿಲ್ತಾರೆ. ವಿಪರ್ಯಾಸವೆಂದರೆ ಸ್ವಂತ ಸೂರನ್ನು ಕಲ್ಪಿಸಿಕೊಡುವ ಕಚೇರಿಯಲ್ಲಿ ಅಭದ್ರತೆಯಿಂದಾಗಿ ಅಲ್ಲಿನ ಸಿಬ್ಬಂದಿಗಳು ಜೀವ ಕೈಯಲ್ಲಿ ಹಿಡಿದು ದಿನ ದೂಡುತ್ತಿದ್ದಾರೆ. ಅಷ್ಟಕ್ಕೂ ಆ ಕಚೇರಿ ಯಾವುದು, ಅಲ್ಲಿನ ಸಮಸ್ಯೆಯಾದರೂ ಏನು ಅಂತೀರಾ? ಈ ವರದಿಯನ್ನೊಮ್ಮೆ ನೋಡಿ. ಹೌದು, ನಾವೀಗ ಹೇಳ್ತಾ ಇರೋದು ಯಾವುದೋ ಒಂದು ಗ್ರಾಮದ ಸರ್ಕಾರಿ ಕಟ್ಟಡದ ಬಗ್ಗೆಯಲ್ಲ. ಕಳಪೆ ಕಾಮಗಾರಿಯಿಂದಾಗಿ ಆಗಾಗ್ಗೆ ಸುದ್ದಿಯಲ್ಲಿರುವ ಕುಂದಾಪುರದ ಮಿನಿ ವಿಧಾನಸೌಧದ ಬಗ್ಗೆ, ಕಟ್ಟಡ ಕಾಮಗಾರಿ ಉದ್ಘಾಟನೆಗೂ ಮುನ್ನ ಕಳಪೆ ಕಾಮಗಾರಿಯಿಂದಾಗಿ ಮಾಧ್ಯಮಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಮಿನಿ ವಿಧಾನಸೌಧದ ಕಟ್ಟಡದ ಭಾಗಗಳು ಒಂದೊಂದಾಗಿಯೇ ಕಳಚಿಕೊಳ್ತಾ ಇವೆ. ಉದ್ಘಾಟನೆಗೊಂಡು ನಾಲ್ಕೇ ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ಕಟ್ಟಡದ ಛಾವಣಿಯ ಗಾರೆ ಕುಸಿದಿದೆ. ಮೂರ್ನಾಲ್ಕು ಬಾರಿ ಇಂತಹ ಅವಘಡಗಳು ಸಂಭವಿಸಿದ್ರೂ ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಆದರೆ ಶನಿವಾರ ಮತ್ತೆ ಮಿನಿ ವಿಧಾನಸೌಧದ ಸ್ಲ್ಯಾಬ್ ಗಾರೆ ಕುಸಿದಿದ್ದು ಕಚೇರಿಯಲ್ಲಿದ್ದ ಓರ್ವ ಗಾಯಗೊಂಡು ಉಳಿದವರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಕುಂದಾಪುರದ ಮಿನಿ ವಿಧಾನಸೌಧದಲ್ಲಿ ಶನಿವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಛಾವಣಿ ಕುಸಿತದಿಂದಾಗಿ ವಾರಾಹಿ ಪ್ರಾಜೆಕ್ಟ್ನ ನಿವೃತ್ತ ಉದ್ಯೋಗಿ ನಾರಾಯಣ ಬಿಲ್ಲವ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಎಸಿ ಆಫೀಸ್ ಕಚೇರಿಯಲ್ಲಿ ಕೆಲಸ ಮಾಡ್ತೀವಿ, ನಾನು ಹಾಗೂ ನನ್ನ ಸಹ ಸಿಬ್ಬಂದಿಗಳೆಲ್ಲ ಕೆಲಸವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕಟ್ಟಡದ ಮೇಲ್ಛಾವಣಿಯ ಗಾರೆ ಕುಸಿದು ನಾರಾಯಣ ಬಿಲ್ಲವ ಅನ್ನುವರ ತಲೆ ಮೇಲೆ ಬಿದ್ದು ಕೈಯನ್ನು ಅಡ್ಡ ಹಿಡಿದ್ರಿಂದ ಅವರ ತಲೆ ಮತ್ತು ಕೈಗೆ ಸ್ವಲ್ಪ ಪೆಟ್ಟುಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಅವರ ಪಕ್ಕದಲ್ಲಿದ್ದು ನಮಗೆ ಯಾವ ಸ್ವಲ್ಪದರಲ್ಲೇ ಜೀವಹಾನಿಯಿಂದ ಪಾರಾಗಿದ್ದೇನೆ. ಈ ರೀತಿಯ ಪರಿಸ್ಥಿತಿ ಇದು ಮೊದಲನೇದಲ್ಲ, ಹಿಂದೆ ಅನೇಕ ಬಾರಿ ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಇದರ ಬಗ್ಗೆ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ PWD ಇಲಾಖೆಗೂ ಸಹ ಹೇಳಿದರೂ ಸಹ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. PWD ಇಲಾಖೆಯವರು ಇದು ನಮಗೆ ಸಂಬಂಧ ಇಲ್ಲ ಅಂತ ಉಡಾಪೆಯ ಉತ್ತರವನ್ನು ನೀಡ್ತಾ ಇದ್ದಾರೆ. ಶನಿವಾರ ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಮಿನಿ ವಿಧಾನಸೌಧದ ಮೇಲಂತಸ್ತಿನಲ್ಲಿರುವ ಕುಂದಾಪುರ ಉಪವಿಭಾಗಾಧಿಕಾರಿಯವರ ಸಿಬ್ಬಂದಿಗಳ ಕಚೇರಿಯಲ್ಲಿ ಮೇಲಿನಿಂದ ಛಾವಣಿ ಕುಸಿದು ಬಿದ್ದಿದ್ದು ನಾರಾಯಣ ಬಿಲ್ಲವರ ತಲೆಗೆ ಹಾಗೂ ಕೈಕಾಲುಗಳಿಗೆ ಗಾಯಗಳಾಗಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಲಕೃಷ್ಣ ಎಂಬವರು ಅಲ್ಲಿಯೇ ಇದ್ರು. ಅವರು ಯಾವುದೇ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಸ್ಲ್ಯಾಬ್ ಗಾರೆ ಕುಸಿತದ ಪರಿಣಾಮ ಕಚೇರಿಯೊಳಗಿದ್ದ ಕಂಪ್ಯೂಟರ್, ಫೋನ್, ಫ್ಯಾನ್ ಹಾಗೂ ಹಲವಾರು ಕಡತಗಳಿಗೆ ಹಾನಿಯಾಗಿವೆ. ಇನ್ನು ಹಲವೆಡೆ ಗಾರೆಗಳು ಬಿರುಕು ಬಿಟ್ಟಿದ್ದು ಇನ್ನಷ್ಟು ಅನಾಹುತಗಳು ಸಂಭವಿಸುವ ಸಾಧ್ಯತೆಗಳಿವೆ. ಕಚೇರಿಯ ಆಡಳಿತ ಇಲಾಖೆಯ ಒಂದು 10-15 ಜನ ಸಿಬ್ಬಂದಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಏಕಾಏಕಿ ಅದು ಗೊತ್ತಿಲ್ಲದಲ್ಲೇನೆ ಒಂದು 1/4 ರೂಮ್ನಷ್ಟು ಸಿಮೆಂಟ್ ಗಾರೆ, ದಪ್ಪ ದಪ್ಪ ಗಾರೆ ತಲೆ ಮೇಲೆ ಬಿದ್ದು ಒಬ್ಬ ಅಧಿಕಾರಿಗೆ ತುಂಬ ಇಂಜುರಿ ಆಗಿ ಅವರು ಚಿನ್ಮಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಂಪ್ಯೂಟರ್ ಸಮೇತ ಡ್ಯಾಮೇಜ್ ಆಗಿದೆ, ಚೇರ್ಗಳು ಸಮೇತ ಡ್ಯಾಮೇಜ್ ಆಗಿದ್ದಾವೆ. ಇನ್ನು ಈ ವಾತಾವರಣ ನೋಡಿ ಸಿಬ್ಬಂದಿಗಳು ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಜೀವ ಭಯ ಇದೆ, ನಮಗೆ ಬೇರೆ ಬಿಲ್ಡಿಂಗ್ ವ್ಯವಸ್ಥೆನ ಮಾಡಿ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಇಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ, ದಿನಂಪ್ರತಿ ನಮಗೆ ಭಯ ಆಗ್ತಾ ಇದೆ ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ, ಅದರಿಂದ ಬೇರೆ ಕಡೆ ವ್ಯವಸ್ಥೆ ಮಾಡಿ ಅಂತಂದ್ಬಿಟ್ಟು ಅವ್ರ ಬೇಡಿಕೆಯನ್ನು ಇಟ್ಟು ಈಗಲೂ ಸಮೇತ ಹೊರಗಡೆ ಹಾಲಲ್ಲಿ ಹೊರಗಡೆ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕುಂದಾಪುರ ಮಿನಿ ವಿಧಾನಸೌಧ ಕಾಮಗಾರಿ ಕಳಪೆ ಬಗ್ಗೆ ಮೊದಲಿನಿಂದಲೂ V4 ವಾಹಿನಿ ವಿಸ್ತೃತ ವರದಿ ಪ್ರಕಟಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದಿತ್ತು. ಆದರೂ ವಿಧಾನಸೌಧ ಕಾಮಗಾರಿ ಗುಣಮಟ್ಟದ ಬಗ್ಗೆ ತನಿಖೆ ನಡೆಸದೆ ಅಂದಿನ ಕಂದಾಯ ಸಚಿವ ಶ್ರೀನಿವಾಸ್ ಪ್ರಸಾದ್ ಹಾಗೂ ಅಂದಿನ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವಿನಯ್ ಕುಮಾರ್ ಸೊರಕೆಯವರ ಮೂಲಕ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ 2020 ಸರ್ಕಾರವಿದ್ದಾಗ ಅಂದಿನ ಸಚಿವ ಡಾ ವಿಎಸ್ ಆಚಾರ್ಯ ಹಾಗೂ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರ ಪ್ರಯತ್ನದ ಫಲವಾಗಿ 5 ಕೋಟಿ ವೆಚ್ಚದಲ್ಲಿ ಮಿನಿ ವಿಧಾನಸೌಧಕ್ಕೆ ಮುಹೂರ್ತ ಕೂಡಿಬಂದಿತ್ತು. ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆ ತನಕ ಮಿನಿ ವಿಧಾನಸೌಧ ಕಳಪೆ ಕಾಮಗಾರಿಯಿಂದ ಸುದ್ದಿಯಾದರೂ ಯಾರೊಬ್ಬರೂ ಕಾಮಗಾರಿ ಗುಣಮಟ್ಟದ ಬಗ್ಗೆ ಧ್ವನಿ ಎತ್ತಾ ಇಲ್ಲ. 1ನೇ ವರ್ಷದಲ್ಲಿ ಕಟ್ಟಡದ ಛಾವಣಿಯ ಮೇಲ್ಛಾವಣಿಯ ಕಾಂಕ್ರೀಟ್ ಹೊದಿಕೆ ಏನಿದೆ ಅದು ಕಳಚಿ ಬಿತ್ತು. ಇವತ್ತು ಮತ್ತೆ ಭಾಳ ದೊಡ್ಡ ಗಾತ್ರದ ಸಹಾಯಕ ಕಮಿಷನರ್ ಕಚೇರಿಯ ಸಿಬ್ಬಂದಿಗಳ ಮೈ ಮೇಲೆ ಬಿದ್ದು ಭಾಳ ಗಂಭೀರವಾದ ಪ್ರಾಣಾಪಾಯ ಆಗ್ತಕ್ಕಂಥ ರೀತಿಯ
ಗಾಯಗಳಾಗುವ ಹಾಗೆ ಒಂದು ಘಟನೆ ಕೂಡ ನಡೆಯಿತು. ಇದನ್ನೆಲ್ಲ ಗಮನಿಸುವಾಗ ನಮ್ಮ ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ಹಾಗೆ ಗುತ್ತಿಗೆದಾರರು ಇವರೆಲ್ಲರ ಕೂಡ ಇದಕ್ಕೆ ಸಹಭಾಗಿತ್ವ ಈ ಒಂದು ಕಳಪೆ ಕಾಮಗಾರಿಗೆ ಸಹಭಾಗಿತ್ವ ಅಂತ ಹೇಳಲಿಕ್ಕೆ ಯಾವ ಪಂಜಿಕೆಯೂ ಆಗಲಿಕ್ಕಿಲ್ಲ. ಯಾವತ್ತೂ ಸ್ಲ್ಯಾಬ್ ಕಾಂಕ್ರೀಟ್ ಕಳಚಿಕೊಳ್ಳುತ್ತದೋ ಎನ್ನುವ ಭಯ ಒಂದೆಡೆಯಾದರೆ ಜೋರು ಮಳೆ ಬಂದರೆ ಕಚೇರಿಯೊಳಕ್ಕೆ ಕೊಡೆ ಹಿಡಿಬೇಕಾದ ದೌರ್ಭಾಗ್ಯದಲ್ಲಿ ಸಿಬ್ಬಂದಿ ಹಾಗೂ ಕಚೇರಿಗೆ ಬರುವ ಜನರಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ತಾಂತ್ರಿಕ ಕಾರಣ ತಿಳಿದು ಸಮಸ್ಯೆ ಬಗೆಹರಿಸಬೇಕು ಹಾಗೂ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, 24/7, ಕುಂದಾಪುರ.